ಫ್ಯಾಷನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಮೇನ್ ಆಗಿರಪ್ಪ ಅಂದ್ರೆ, ನಾಳೆ ನಿಮ್ಮೆಲ್ರಿಗೂ ಗೊತ್ತಿದೆ, ವರಮಹಾಲಕ್ಷ್ಮಿ ಹಬ್ಬ. 16th August ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಇವತ್ತು 15th August ಇಂಡಿಪೆಂಡೆನ್ಸ್ ಡೇ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಕ್ಕೆ ತುಂಬಾನೇ ಖುಷಿ. ಈ ವರ್ಷ ನಾವು 78th ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, 78th ಸ್ವಾತಂತ್ರ್ಯ ದಿನಾಚರಣೆನ. ಬಟ್ ಏನಪ್ಪ ಅಂದ್ರೆ, ಒಂದು ಕ್ವೆಶನ್ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ನಿಜವಾಗ್ಲೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಅನ್ನೋ ಒಂದು ಕ್ವೆಶನ್. ಸೊ ಗೊತ್ತಿರ ಇದು ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಬೇಕು ಇಲ್ವೋ ಅಂತ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರುವಂತಹ ಒಂದು ಕೇಸ್. ನಿಜವಾಗ್ಲೂ ಅದ್ರ ಬಗ್ಗೆ ಓದ್ತಾ ಇದ್ರೆ ಅಳು ಬರುತ್ತೆ, ಸಿಟ್ಟು ಬರುತ್ತೆ, ಮೈಯಲ್ಲೆಲ್ಲ ನಂಗೆ ನಿಜವಾಗ್ಲೂ ಗೂಸ್ ಬಂಪ್ಸೆ ಬಂದ್ಬಿಡುತ್ತೆ. ಸಖತ್ ಬೇಜಾರಾಯ್ತು ಅದ್ ನೋಡ್ಬಿಟ್ಟು. ಈ ತರ ಮನುಷ್ಯರುಗಳು ಇದ್ದಾರಾ, ಏನ್ತಕ್ಕೆ ಈ ತರ ಎಲ್ಲ ಕಲ್ತಿದ್ದಾರೆ? ಯಪ್ಪ ಅವ್ರಿಗೆ ಅದೇನ್, ನಿಜವಾಗ್ಲೂ ಈ ತರ ಎಲ್ಲ ಮನುಷ್ಯರುಗಳು ಅದ್ ಹೆಂಗಾದ್ರೂ ಎಕ್ಸಿಸ್ಟ್ ಆಗ್ತಾ ಇದಾರೆ ಅಂತಾನೆ ನಂಗೊಂಥರ ಅನ್ಸ್ಬಿಟ್ಟಿದೆ. ಅವ್ರಿಗೂ ಅಮ್ಮ ಅಕ್ಕ ತಂಗಿ ಈ ತರ ಎಲ್ಲ ರಿಲೇಶನ್ಶಿಪ್ಸ್ ಇದ್ದೇ ಇರುತ್ತಲ್ವಾ? ಗೊತ್ತಿಲ್ಲ ಅವ್ರು ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಪಾಪ ಹುಡುಗಿಯವ್ರ ಅಪ್ಪ ಅಮ್ಮಂಗೆ ಆ ದೇವರು ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ಪ್ರಾಬ್ಲಿ ಅವರು ಹುಡುಗಿ ಲೈಕ್ ಅವ್ರಿಗೆ ಇವಾಗ ಒಂದೊಳ್ಳೆ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಂತೀನಿ ಆರಾಮಾಗಿ. ಈ ತರ ಎಲ್ಲ ಇವ್ರುಗಳಿಂದ ಆತರ ಡೆವಿಲ್ ಡೀಮನ್ಸ್ ಇರ್ತಾರಲ್ಲ, ಇವ್ರುಗಳಿಂದೆಲ್ಲ ದೂರ ಮೇಲ್ಗಡೆ ಎಲ್ಲೋ ಒಂದ್ ಕಡೆ ಇದ್ದಾರೆ ಅಂತ ಅನ್ಕೊಂತೀನಿ. ಬಟ್ ಸೀರಿಯಸ್ಲಿ ಜಸ್ಟಿಸ್ ಅಂತೂ ಸಿಗ್ಲೇಬೇಕು. ವೇಟ್ ಮಾಡ್ತಾ ಇರ್ತೀವಿ ಆ ಜಸ್ಟಿಸ್ಗೋಸ್ಕರ. ಅಟ್ಲೀಸ್ಟ್ ನಿರ್ಭಯ ಕೇಸಲ್ಲಿ ಹೇಗೆ ಇಷ್ಟು ತುಂಬಾ ವರ್ಷಗಳ ನಂತರ ನಿರ್ಭಯಾಗೆ ಜಸ್ಟಿಸ್ ಸಿಕ್ಕಿತ್ತು, ಬಟ್ ಅಟ್ಲೀಸ್ಟ್ ಈ ಕೇಸಲ್ಲಿ ಒಂದು ಸ್ವಲ್ಪ ಬೇಗ ಜಸ್ಟಿಸ್ ಸಿಗುತ್ತೆ ಅನ್ನೋ ಒಂದು ಹೋಪಲ್ಲಿ ಹೇಳಬೇಕು ಅಷ್ಟೇ. ಸೀರಿಯಸ್ಲಿ ತುಂಬ 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 ಬೇಜಾರಾಯಿತು. ಒಂದು ಹೆಣ್ಣಿನ ಭಾವನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇಲ್ಲದೆ ಇರುವಂಥ ಡೆವಿಲ್ಸ್ ಡೀಮನ್ಸ್ ಅಂತಲೇ ಹೇಳ್ಬೋದು ಅವ್ರಿಗೆ. ಒಂದು ಹೆಣ್ಣನ್ನ ನಿಮ್ಮ ಅಕ್ಕ ತಂಗಿ ಥರ ನೋಡಿದ್ರು, ಒಂದು ಹೆಣ್ಣಾಗಿ ಆದರೂ ನೋಡಿ ದಯವಿಟ್ಟು, ಒಂದು ಹೆಣ್ಣನ್ನ ಹೆಣ್ಣಾಗಿ ನೋಡಿ. ಪಾಪ ಅವ್ರಿಗೂ ಅವ್ರೂ ಮನುಷ್ಯರೇ ಅಲ್ವಾ? ಒಬ್ಬ ಮನುಷ್ಯನ್ನ ಈ ರೀತಿಯಾಗಿ ನೀವು ಚಿತ್ರ ಹಿಂಸೆ ಕೊಡ್ತೀರಾ ಅಂದರೆ ನೀವು ಯಾವ ರೀತಿಯಾದಂಥ ಮನುಷ್ಯರು ಅಂತ ಅವರೆಲ್ಲ ತಿಳ್ಕೊಬೇಕು ನಿಜವಾಗ್ಲು. ನಂಗೆ ಸಖತ್ ಬೇಜಾರಾಯ್ತು ಅದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಂಗೆ ಅಳುನೇ ಬಂದ್ಬಿಡುತ್ತೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಆ ಥರ ಗಂಡಸರಿಗೆ ಏನು ಬುದ್ಧಿ ಕಲ್ಸೋಕ್ಕಾಗಲ್ಲ, ಬುದ್ಧಿ ಹೇಳೋಕ್ಕೂ ಆಗೋದಿಲ್ಲ ಅನ್ಕೊಂತೀನಿ. ಬಟ್ ನಾವು ಕೂಡ ಆದಷ್ಟು ಇಂಥ ಕೆಟ್ಟು ಹುಳಗಳು ಇರುವಂತಹ ಇದರಲ್ಲಿ ಇದ್ದೀವಿ. ಸೊ ಆದಷ್ಟು ಸೇಫ್ ಆಗಿರೋಣ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು. ಎನಿವೇಸ್ ಸೊ ಎಸ್ ಬನ್ನಿ, ಇವತ್ತು ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಕಾಮನ್ ಆಗಿ ನನಗೆ ಅನ್ಸುತ್ತೆ ಸ್ಕೂಲ್ ಕಾಲೇಜೆಲ್ಲ ಮುಗಿದ್ಮೇಲೆ ನಾವು ಸೆಲೆಬ್ರೇಟ್ ಮಾಡೋದೇ ಮರ್ತೋಗಿರ್ತೀವಿ ಅಂತ. ಬಿಕಾಸ್ ಸ್ಕೂಲ್ ಕಾಲೇಜಲ್ಲೇ ಅದನ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು. ಇವಾಗಂತೂ ಮನೇಲಿ ಇದ್ಕೊಂಡು ಏನೂ ಸೆಲೆಬ್ರೇಷನ್ ಇರೋದಿಲ್ಲ, ಏನಿಲ್ಲ. ಓಕೆ ಇಂಡಿಪೆಂಡೆನ್ಸ್ ಡೇ ಒಂದು ವಾಟ್ಸಪ್ ಸ್ಟೇಟಸ್ ಅಥವಾ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬಿಡ್ತೀವಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದ್ಕೊಂಡು. ಅದು ಬಿಟ್ಟರೆ ಬೇರೆ ಇನ್ನೇನು ನಾವು ಮಾಡ್ತಾ ಇಲ್ಲ ಅನ್ಕೊಂತೀನಿ ನಾನು. ಸ್ಟಿಲ್ ಪ್ರತಿಯೊಬ್ಬರು ಆಸ್ ಅ ಇಂಡಿಯನ್ ಸಿಟಿಸನ್ ಅಲ್ವಾ, ಏನಾದರೂ ಒಂದು ಇಂಡಿಯಾಗೋಸ್ಕರ ಮಾಡಬೇಕು ಅಂತ ನನಗನ್ಸಿದೆ. ಅಟ್ಲೀಸ್ಟ್ ಈ ಒಂದು ದಿನನಾದರೂ ಮಾಡೋಣ. ಸೊ ಆದಷ್ಟು ಈ ಥರ ಗಿಡ ನೆಡೋದಾಗಲಿ, ಏನು ಚಿಕ್ಕ ಚಿಕ್ಕ ಇದಾದರೂ ಮಾಡೋಣ ಅಂತ ವಿಶ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ. ನೆಕ್ಸ್ಟ್ ಡೇಯಿಂದ ನೀವು ಕೂಡ ಸ್ಟಾರ್ಟ್ ಮಾಡಿ. ಸೊ ಎಸ್, ಇವತ್ತು ಬಂದು 15th August ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾಳೆ ಬಂದು 16th August ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಇನ್ನೊಂದು ಸ್ಪೆಷಲ್ ಒಕೇಶನ್ ಇದೆ ನಮ್ಮ ಮನೇಲಿ, ಅದೇನು ಅಂತ ಆಲ್ರೆಡಿ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮಗೆ ನಾಳೆ ಆ ಬ್ಲಾಗಲ್ಲಿ ಹೇಳ್ತೀನಿ ಅದನ್ನ. ಸೊ ಇವಾಗ ಬಂದು ಸಂಜೆ 1:45 ಆಗ್ತಿದೆ, ಫ್ರೆಶ್ ಆಗಿ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಸೊ ಇವಾಗ ನಾವು ಫಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ದೇವಿನ ಕೂರಿಸೋದಕ್ಕೆ ಸ್ವಲ್ಪ ಪೂಜಾ ಸಾಮಗ್ರಿಗಳೆಲ್ಲ ಬೇಕಲ್ಲ, ಸೊ ಅದೆಲ್ಲನೂ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಅನ್ಕೊಂತೀವಿ ಸ್ವಲ್ಪ ಬೇಗನೆ ತೊಗೊಂಬಿಡೋಣ ಅಂತ, ಬಟ್ ಡಿಲೇ ಆಗೇ ಬಿಡುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ, ಎಲ್ಲ ಇನ್ನು ನಾನು ಗದ್ದಿಗೆ ಅಂಗಡಿಗೆ ಹೋಗ್ಬೇಕು, ಅಲ್ಲಿ ಪೂಜೆ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಹೂವು ಎಲ್ಲ ನಾನು ನಿನ್ನೆ ತಗೊಂಬಂದ್ಬಿಟ್ಟೆ JP ನಗರಿಂದನೇ, ಎಲ್ಲಾನು ತಂದಿಲ್ಲ, ಒಂದು ಸ್ವಲ್ಪ ಮಟ್ಟಕ್ಕೆ ತಂದಿದ್ದೀನಿ. ಇನ್ನು ಹಾರಗಳೆಲ್ಲ ನಾವು
ಮಡಿವಾಳದಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ, ಮಲ್ಲಿಗೆ ದಿಂಡಿನ ಹಾರ ಅದೆಲ್ಲ. ಸೊ ಅದು ಮಡಿವಾಳದಿಂದ ತಗೊಂಡ್ಬರ್ಬೇಕು. ಅಂಡ್ ಮತ್ತೆ ಸ್ವಲ್ಪ ರೇಷನ್ನು ಅದು ಇದು ಪೂಜೆ ಸಾಮಗ್ರಿಗಳಾಗಲೇ ಹೇಳ್ದಾಗೆ, ಮತ್ತೆ ಹಣ್ಣು, ಸೊ ಇದೆಲ್ಲಾನು ಕೂಡ ತಗೊಂಡ್ಬರ್ಬೇಕು. ಇವಾಗ ನಾನು ಹಾಗೂ ನಂದು ನಾವಿಬ್ರು ಹೋಗ್ತಾ ಇದೀವಿ. ಸೊ ಹೋಗಿ ಎಲ್ಲಾನು ತಗೊಂಡ್ಬರ್ತೀವಿ, ಹಾಗೂ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಹೇಗೆ ಎಲ್ಲ ಪ್ರತಿಯೊಂದನ್ನು ಶಾಪ್ ಮಾಡ್ತೀವಿ ಅದನ್ನು ಕೂಡ ನೋಡಿ. ಆಲ್ರೆಡಿ ಇವತ್ತಿನ ದಿನ ಅಂತೂ ನನ್ನ ಪ್ರಕಾರ ಕಂಪ್ಲೀಟ್ ಆಗಿ, ಸ್ಪೆಷಲಿ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಪ್ರತಿಯೊಬ್ಬರು ಬ್ಯುಸಿನೇ ಆಗ್ಬಿಟ್ಟಿರ್ತಾರೆ ಅಂತಲೇ ಅನ್ಕೋಬಹುದು. ಎಲ್ಲರೂ ಗದ್ದೆ ಅಂಗಡಿಗೆ ಲೈನ್ ಹಾಕಿರ್ತಾರೆ, ರೇಷನ್ ಅಂಗಡಿಲಿ ಲೈನ್ ಇರುತ್ತೆ, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಎಲ್ಲದರಲ್ಲೂ ಲೈನ್ ಇರುತ್ತೆ. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಾಳೆ ಹಬ್ಬನ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬನ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಪ್ಲೀಸ್ ಒಂದು ಫೋಟೋ ಏನಾದರೂ ಹಾಕಿ ಆಯ್ತಾ ಇನ್ಸ್ಟಾಗ್ರಾಮಲ್ಲಿ. ನಾನು ಅದನ್ನ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಜೊತೆಗೆ. ನಂಗೆ ಇಷ್ಟ ಈ ಥರ ಎಲ್ಲರ ಮನೇಲಿ ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಲಕ್ಷ್ಮಿನ ಕೂರಿಸಿದ್ದಾರೆ, ತುಂಬ ಡೆಕೋರೇಷನ್ ಎಲ್ಲ ಚೆನ್ನಾಗಿರುತ್ತಲ್ಲ, ಅದನ್ನೆಲ್ಲ ನೋಡೋಕೆ ನಂಗೆ ಸಖತ್ ಇಷ್ಟ. ಸೊ ಪ್ಲೀಸ್ ಶೇರ್ ಮಾಡ್ಕೊಡಿ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ. ನಾನು ಅದನ್ನು ನಿಮ್ಗೆ ಅದೇ ನನ್ನ ಕಂಪ್ಲೀಟ್ ನಮ್ಮ ಈ ಒಂದು ಸಬ್ಸ್ಕ್ರೈಬರ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವಾಗ ಹೊರಡೋಣ. ಸಿಕ್ತು ಮಮ್ಮಿಲಿ ಇಲ್ಲಿ ಎರಡು ಅನುಗ್ರಹದೆ ಹೊಸ ಸೀರೆ ಇದು ದೊಡ್ಡದಿದೆ ಬಿಡು. ಓಕೆ ಓಕೆ ಫ್ರೆಂಡ್ಸ್, ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ, ಇನ್ನೇನು ಹೋಗ್ಬೇಕಲ್ಲ ಹೊರಡ್ಬೇಕಲ್ಲ. ಆ್ಯಂಡ್ ಇದು ಸೀರೆ ಅನುಗ್ರಹದಿಂದ ಸೀರೆ ತಗೊಂಬಂದ್ರಿ ಸುಪ್ರಿಯಾ ತೋರಿಸ್ಲೇ ಇಲ್ಲ ಅಂತಿದ್ರಿ. ಸೊ ಎಸ್, ಇಲ್ಲಿದೆ ಸೀರೆಗಳು. ನನ್ನೊಬ್ಬ ಎರಡು, ಲಚ್ಚೂದ ಎರಡು, ಮಮ್ಮಿದು ನಾಲ್ಕು. ಮಮ್ಮಿದ ನಾಲ್ಕು. ಸೊ ಒಂದಿಷ್ಟು ಸೀರೆಗಳು ಇಲ್ಲಿದ್ದಾವೆ. ಈ ಥರ ಸಿಂಪಲ್ ಸಿಂಪಲ್ ಸ್ಯಾರೀಸ್ನ ತೊಗೊಂಡಿದ್ವಿ, ಬಿಕಾಸ್ ಎಲ್ಲಾದರೂ ದೇವಸ್ಥಾನಕ್ಕೆ ಎಲ್ಲಾದರೂ ಹೋದಾಗ ಉಟ್ಕೊಳ್ಳೋದಕ್ಕೆ ಅಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ ಸ್ಯಾರೀಸ್ನ ತೊಗೊಂಡಿದ್ವಿ. ಇನ್ನೂ ಬ್ಲೌಸ್ ಏನು ಹೊಲಿಸಿಲ್ಲ, ಹೊಲಿಸ್ಕೊಬೇಕು. ಸೊ ಬ್ಯಾಗ್ ಕೂಡ ರೆಡಿ ಆಯಿತು. ಇನ್ನೊಂದೆರಡು ನೋಡ್ತೀನಿ, ಅಲ್ಲೇ ಎಲ್ಲಾದರೂ ದೊಡ್ಡ ಬ್ಯಾಗ್ ಇದ್ದರೆ ಅಂಗಡೀಲಿ ಸಿಕ್ಕಿದ್ರೆ ತೊಗೊತೀನಿ. ಓಕೆ ಫ್ರೆಂಡ್ಸ್, ಬಂದ್ವಿ ಇವಾಗ ನಾವು ಕೋರ್ಮಂಗ್ಲ 8th ಬ್ಲಾಕ್ಗೆ. ಸೊ 8th ಬ್ಲಾಕ್ಗೆ ಬರ್ತೀವಿ ಬಿಕಾಸ್ ಇಲ್ಲೊಂದು ಸ್ವಲ್ಪ ಒಂದು ಚಿಕ್ಕ ಮಾರ್ಕೆಟ್ ಥರನೇ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲನೂ ಸಿಗುತ್ತೆ. ಸೊ ಅದಕ್ಕೇ ಇಲ್ಲಿಗೆ ಬಂದುಬಿಡ್ತೀವಿ. ನಮ್ಮದು ಹಳೆ ಮನೆದಿದ್ದು ಫಸ್ಟು ಇಲ್ಲೇ. ಸೊ ಇಲ್ಲೇ ಫಸ್ಟು ಬಾಳೆಕಂ ತಗೊಳ್ಳೋಣ ಅಂತ ಬಂದ್ವಿ, ಬಿಕಾಸ್ ಫ್ರೆಶ್ ಬಾಳೆಕಂ ಬಿಚ್ತಾ ಇದ್ರು. ಸೊ ಬಾಳೆಕಂ ತಗೊಂಡು ಮತ್ತು ಗಂದಿಗೆ ಅಂಗಡಿನೂ ಗದ್ದಿಗೆ ಅಂಗಡಿನೂ ಕಾಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಇದು ನೆನಪಿಸ್ಕೊಂಡಿರ್ತೀನಿ, ಮರ್ತು ಹೋಗ್ತೀನಿ. ಸೊ ಒಟ್ನಲ್ಲಿ ಪೂಜೆ ಸಾಮಗ್ರಿ ಸಿಗುವಂಥ ಅಂಗಡಿಗೆ ಬಂದ್ವಿ. ಆ್ಯಂಡ್ ಇವಾಗ ಇಲ್ಲೆಲ್ಲ ಪೂಜೆ ಸಾಮಗ್ರಿ ಎಲ್ಲ ತೊಗೊತಾ ಇದ್ದೀವಿ. ಎಲ್ಲ ಫ್ರೆಶ್ ಫ್ರೆಶ್, ಅರಶಿನ ಕುಂಕುಮ ಎಲ್ಲ ಪ್ರತಿಯೊಂದೂ ಫ್ರೆಶ್ ಫ್ರೆಶ್ ಆಗಿ ತೊಗೋಬೇಕಲ್ಲ. ಸೊ ಎಲ್ಲರೂ ನೀಟಾಗಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಟ್ವಿ. ಸೊ ಇಲ್ಲೇ ತುಂಬ ಹೊತ್ತಾಗ್ಬಿಡುತ್ತೆ, ಒಂದು ಅರ್ಧ ಮುಕ್ಕಾಲವ್ರು, ಬಿಕಾಸ್ ಆಲ್ ಫುಲ್ ಲೈನ್ ಇರುತ್ತೆ ಹಾಗೂ ಸಾಮಾನುಗಳೆಲ್ಲ ಜಾಸ್ತಿ ಇರುತ್ತೆ. ಎಲ್ಲ ನೆನಪಿಸ್ಕೊಂಡು ನೀಟಾಗಿ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ತೊಗೊಂಡು ಮತ್ತು ಬಳೆ ಬೇಕಿತ್ತು, ಅರ್ಶಿನ ಕುಂಕುಮಕ್ಕೆ ಬರ್ತಿದ್ರಲ್ಲ. ಸೊ ಎಲ್ಲರಿಗೂ ಕೊಡೋದಕ್ಕೆ ಬಳೆ ಅಂತ ಬಳೆ ತೊಗೊಳ್ಳೋಣ ಅಂತ ಬಂದ್ವಿ. ಮಮ್ಮಿ ಒಂಥರ ಈ ಥರ ಚೆನ್ನಾಗಿರೋ ಬಳೆನೇ ತೊಗೋಬಾ, ಅರ್ಶಿನ ಕುಂಕುಮಕ್ಕೆ ಅದನ್ನೇ ಕೊಡೋಣ, ಯೂಸ್ ಆಗುತ್ತೆ. ಸುಮ್ಮನೆ ಗ್ರೀನ್ ಬಳೆ ಒಂದೆರಡು ದಿನ ಹಾಕೊತಾರೆ ಮತ್ತು ಬಿಚ್ಚಿಡ್ತಾರೆ, ಅದಕ್ಕಿಂತ ಈ ಥರ ಬಳೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ತುಂಬ ಒಳ್ಳೆ ಡಿಸೈನ್ ಆಗಿರುವಂಥ ಬಳೆನ ನೋಡ್ತಾ ಇದ್ದೆ. ಸೊ ಅದು ಚೆನ್ನಾಗಿ ಅನಿಸ್ತು ನನಗೆ, ಚೆನ್ನಾಗಿದೆ ನೋಡಿದ್ದು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಗಾಜಿಂದೇನೆ ಅಂತ ಚೆನ್ನಾಗಿ ಅದ್ರ ಮೇಲೆ ಪ್ಯಾಟರ್ನ್ ಎಲ್ಲ ಮಾಡಿದರು. ಸೊ ಈ ಥರ ಬಳೆಗಳನ್ನ ಒಂದು 5 ಡಜನ್ ಏನೋ ಐದಲ್ಲ 6 ಡಜನ್ ಏನೋ ತೊಗೊಂಡಿದ್ದೀನಿ. ನಾವಂತೂ ಇತ್ತೀಚೆಗೆ ಈ ಥರ ಫ್ಯಾನ್ಸಿ ಸ್ಟೋರ್ಸ್ಗೆ ಬಂದು ಅದು ಇದು ತೊಗೊಳ್ಳೋದೆಲ್ಲ ತುಂಬಾ ಕಡಿಮೆ ಆಗಿದೆ. ಬಳೆಗಳು ಕೂಡ ಅಷ್ಟೇ, ಆನ್ಲೈನಲ್ಲೇ ಸಿಕ್ಬಿಡುತ್ತೆ, ಎಲ್ಲ ಮಾರ್ಕೆಟ್ಗೆ ಹೋದಾಗ ತೊಗೊಂಬಂದ್ಬಿಡ್ತೀವಿ. ತುಂಬ ಕಡಿಮೆ ಈ ಥರ ಬಂದು ಫ್ಯಾನ್ಸಿ ಸ್ಟೋರಲ್ಲಿ ಬಂದು ಬಳೆ ತೊಗೊಳ್ಳೋದು. ಮತ್ತು ಕ್ರೀಮ್ಸ್ ಎಲ್ಲ ಅವಾಗೆಲ್ಲ ಎಷ್ಟು ತೊಗೊತಿದ್ವಿ, ಇವಾಗೆಲ್ಲ ಪ್ರತಿಯೊಂದು ಆನ್ಲೈನೇ ಆಗಿಬಿಟ್ಟಿದೆ. ಸೊ ಎಲ್ಲ ಆನ್ಲೈನಲ್ಲೇ ತರಿಸ್ಕೊಳ್ತೀವಿ. ಆದರೆ ಈ ಟೈಮ್ನ ಮಾತ್ರ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀವಿ, ಬಿಕಾಸ್ ಅವಾಗೆಲ್ಲ ಹೋಗ್ಬಿಟ್ಟು ಅದು ಇದು ಎಲ್ಲ ಕಂಪೇರ್ ಮಾಡಿ ನೋಡಿ ತೊಗೊಂಬರ್ತಿದ್ವಿ. ಇವಾಗ ಏನಿಲ್ಲ, ಆನ್ಲೈನಲ್ಲಿ ಇವಾಗ ನೋಡ್ದ ಇಷ್ಟ ಆಯಿತಾ ತೊಗೊಂಬಿಡು, ಆ ಥರ ಇರುತ್ತೆ. ಇವಾಗ ಹಣ್ಣು ತೊಗೊಳ್ಳೋಣ ಅಂತ ಬಂದ್ವಿ, ನಾನು ಪ್ರತಿ ಸತಿನೂ ಇಲ್ಲೇ ಬಂದ್ಬಿಟ್ಟು ಈ ಆಂಟಿ ಹತ್ರನೇ ಹಣ್ಣಿಸ್ಕೊತೀನಿ. ಚೆನ್ನಾಗಿ ಹಾಕ್ಕೊಡ್ತಾರೆ ಮತ್ತು ಫ್ರೆಶ್ ಆಗಿರುತ್ತೆ ಇವ್ರ ಹತ್ರ ಹಣ್ಣುಗಳು. ಸೊ ಅದಕ್ಕೆ ಇವ್ರ ಹತ್ರನೇ ಇಸ್ಕೊತೀನಿ.
ಸೊ ಒಂದು 5-6 ಥರದ ಹಣ್ಣುಗಳನ್ನ ಆ್ಯಕ್ಚುಲಿ ಈ ಸತಿ ನಾನು ಎಣಿಸಲೇ ಇಲ್ಲ ನಾವು ಎಷ್ಟು ಥರದ ಹಣ್ಣನ್ನ ತೊಗೊಂಬಂದಿದ್ವಿ ಅಂತ. ಬಟ್ ನನಗೆ ಯಾವುದ್ಯಾವುದು ಫ್ರೆಶ್ ಆಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಎಲ್ಲನೂ ತೊಗೊಂಬಿಟ್ಟೆ. ಸೊ ಇದೆಲ್ಲ ಶಾಪಿಂಗ್ ಮಾಡಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಒಂದು 6:30-7 o'clock ಆಗಿತ್ತು ಮನೆಗೆ ರೀಚ್ ಆದಾಗ. ಬಿಕಾಸ್ ಒಂದು ಕಾಯಿ ಅಂದರೆ ಕಳ್ಸಿಕ್ಕೆ ಅಂತ ಕಾಯಿ ಇಡ್ತೀವಲ್ಲ, ಕಾಯಿನ ಹುಡುಕಕ್ಕೆ ಲಿಟ್ರಲಿ 1.5 kilometers ಅಷ್ಟು ನಡ್ಕೊಂಡು ಏಕ ಲೈನಲ್ಲಿ ನೋಡ್ಕೊಂಡು ಹೋಗಿದ್ದೀವಿ, ಸಿಕ್ಕಲೇ ಇಲ್ಲ. ಬಟ್ ಫೈನಲಿ ಕೂಡ ನನಗೆ ಅಷ್ಟು ದೊಡ್ಡ ಕಾಯಿ ಸಿಕ್ಕಲಿಲ್ಲ. ಬಿಕಾಸ್ ನನಗೇನಪ್ಪ ಅಂದರೆ ನಾವು ಬಿಂದಿಗೆ ಥರ ಇದ್ದಿರ್ತೀವಲ್ಲ ತಾಮ್ರದ ಬಣ್ಣಕ್ಕೆ, ಅದರದ್ದು ಅಳತೆಗೆ ಕರೆಕ್ಟಾಗಿರುವಂಥ ಕಾಯಿ ಬೇಕಿತ್ತು. ಈ ಸತಿ ಒಂದು ಸ್ವಲ್ಪ ಲೇಟ್ ಆಯ್ತಿಲ್ಲ ಅಂದರೆ ಮಾರ್ಕೆಟಿಂದ ತರಿಸ್ಬಿಡ್ತಾರೆ ಮಮ್ಮಿ ಡ್ಯಾಡಿ ಹೋಗ್ತಾರಲ್ಲ ಮಾರ್ಕೆಟ್ಗೆ. ಬಟ್ ಈ ಸತಿ ನೋಡ್ಕೊಂಡು ಹೋದ್ವಿ ಎಲ್ಲೂ ಸಿಗಲಿಲ್ಲ. ನಾವು ಯೂಶ್ವಲಿ ತೊಗೊಳ್ತಿದ್ದ ಅಂಗಡಿನಲ್ಲೂ ಕೂಡ ಇವಾಗ ಬಾಗಿಲಾಕ್ಬಿಟ್ಟಿದ್ರು. ಸೊ ಎಲ್ಲೋ ಒಂದು ಸುಮಾರಾಗಿರೋದು ಸಿಕ್ತು, ಅದನ್ನೇ ತೊಗೊಂಬಂದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಮ್ಮಿ ಹಾಗೂ ನಂದು ಸೇರಿಕೊಂಡು ಬೆಳ್ಳಿ ಪಾತ್ರೆ, ದೇವ್ರ ಪಾತ್ರೆ ಎಲ್ಲ ಪಾತ್ರನೂ ತೊಳಿತಾ ಇದ್ದಾರೆ. ಮಮ್ಮಿ ಏನ್ ಸಮಾಚಾರ, ಹೆಂಗ್ ನಡೀತಿದೆ ಹಬ್ಬದ ಪ್ರಿಪರೇಷನ್? ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್ ಆಗಿ ನಡೀತಾ ಇದೆ, ಖುಷಿ ಖುಷಿಯಾಗಿ ಮಾಡ್ತಾ ಇದೀವಿ. ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡು ಪಾಪ ನಂದು ತುಂಬಾ ಕಷ್ಟಪಟ್ಟವಳೆ. ನಂದು ಈ ಸಲ ಫಸ್ಟ್ ಟೈಮ್ ಆಕ್ಚುಲಿ ಮನೆಗೆ ಬಂದ್ಮೇಲೆ ಇಷ್ಟು ಕ್ಲೀನಿಂಗ್ ಮಾಡಿ, ಯಾಕಂದ್ರೆ ನಾವು ಕೆಳಗಡೆ ಕ್ಲೀನ್ ಮಾಡ್ತಿದ್ವಿ, ಈ ಸಲ ಮೇಲ್ಗಡೆ ಕ್ಲೀನ್ ಮಾಡಿದ್ವಿ. ವರಮಹಾಲಕ್ಷ್ಮಿ ಮಾಡಾದ್ಮೇಲೆ ನಮ್ಗೆ ಸ್ವಲ್ಪ ಚೆನ್ನಾಗಿ ಫಿನಾನ್ಶಿಯಲಿ ಆಗ್ಲಿ ಎಲ್ಲದ್ರಲ್ಲೂ ನಾವು ಚೆನ್ನಾಗಾದ್ವಿ. ಸ್ವಲ್ಪ ಬನ್ನಿ ನಮ್ಮ ಮನೆ ಅರ್ಶನ ಕುಂಕುಮ ಹಾಗೆ. ಈ ಬ್ಲಾಗ್ ಹೋಗೋಷ್ಟು ವರಮಹಾಲಕ್ಷ್ಮಿ ಮುಗ್ದೋಗಿರುತ್ತೆ. ಬೆಳ್ಳಿ ಪಾತ್ರೆನ ಯಾವ್ದ್ರಲ್ಲಿ ಮಮ್ಮಿ ವಾಶ್ ಮಾಡೋದು? ಕೋಲ್ಗೇಟ್ ಕೋಲ್ಗೇಟ್ ಪೌಡರ್ ಅಲ್ಲಿ ಬೆಳ್ಳಿ ಪಾತ್ರೆನ ವಾಶ್ ಮಾಡೋದು, ನಾವು ಬೇರೆ ಏನು ಯೂಸ್ ಮಾಡಲ್ಲ, ಅದ್ರಲ್ಲೇ ಚೆನ್ನಾಗಿ ಹೋಗುತ್ತೆ. ನೋಡಿ ಬೆಳ್ಳಿ ಪಾತ್ರೆ ಹೆಂಗ್ ಉಚ್ಚತಾವಳಿ ಇವಳು. ಏಯ್ ಇದು ಕೈ ಕಟ್ ಆಗ್ಬಿಡುತ್ತೆ, ದಾರ ಐತೆ ಸಖತ್ತು. ಮತ್ತೆ ಇದು ಕೈ ಬೆಳ್ ಕೂಡ ಹೋಗಲ್ಲ ಇಲ್ಲಿ, ಅದಕ್ಕೆ ಹೆಂಗ್ ಉಚ್ಚತಾ ಇರೋದು. ಸೊ ದೇವ್ರಿಗೆ ಅಂತಾನೆ ಒಂದ್ ಬ್ರಷ್ ತೆಗ್ದಿಟ್ಟಿರ್ತೀವಿ, ಆ ಬ್ರಷ್ ಅಲ್ಲಿ ಉಚ್ಚದ ಆಮೇಲೆ ಏನೇನೋ ಅನ್ಕೋಬೇಡಿ. ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲ ಜೋಡಿಸಿದ್ಮೇಲೆ. ಓಕೆ ಫ್ರೆಂಡ್ಸ್, ತುಂಬಾ ಜನ ಮಮ್ಮಿ ಮಾಡುವಂತ ಕಡಲೆಕಾಳು ಏನು ಕಾಳುಗೊಜ್ಜದು ರೆಸಿಪಿ ಕೇಳ್ತಾ ಇದೀರಿ. ಸೊ ಕಾಳುಗೊಜ್ಜು ರೆಸಿಪಿದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾಳು ನೆನೆಸ್ತಾ ಇದಾರೆ. ಇವತ್ ರಾತ್ರಿನೇ ನೆನ್ಸ್ಬಿಡ್ಬೇಕಲ್ವಾ ಮಮ್ಮಿ, ನಾಳೆಗೆ ಮಾಡ್ಬೇಕು ಅಂದ್ರೆ. ಸೊ ರಾತ್ರಿನೇ ನೆನ್ಸ್ಬಿಡ್ಬೇಕು. ಸೊ ಇವಾಗ ಎಷ್ಟು ನೆನ್ಸ್ತಾ ಇದೀಯ ಮಮ್ಮಿ? 1 kg ಹಾಕಿದೀನಿ ಮಮ್ಮಿ. ನೀನ್ ಜಾಸ್ತಿ ಹಾಕವ, ಎಷ್ಟು ಮಾಡಿದ್ರು ಸಾಲದೇ ಇಲ್ಲ. ಆಯ್ತು ಪಕ್ಕನಾ? ಸೊ ಇವಾಗ ಕಾಳು ನೆನೆಸ್ತಾ ಇದಾರೆ ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು. ಸೊ ಎಲ್ಲಾನು ವಾಶ್ ಮಾಡಿಟ್ಟಿದೀವಿ, ಮಕ್ಕಳು ಆಟ ಆಡ್ತಾ ಇದ್ದಾರೆ, ಅವ್ರ ಮಲಗಿದ ಮೇಲೆ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಆಗೋದು. ಇದಂತೂ ನೋಡಿ ಮೆಸ್ಸಿ ಮೆಸ್ಸಿ ಕಿಚನ್ ಆಗಿಬಿಟ್ಟಿದೆ. ಆ್ಯಂಡ್ ಸಿಂಬಾಗೆ ಸರಿ ಮಾಡ್ತಾ ಇದ್ದೀನಿ. ಸೊ ಸರಿ ಕೂಡ ಆಯಿತು ಆಲ್ಮೋಸ್ಟ್. ಸೊ ಪೂಜೆ ಸಾಮಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀವಿ, ನೋಡ್ಬೋದು. ಎಲ್ಲ ಫುಲ್ಲು ಬೆಳ್ಳಿ ಸಾಮಾನುಗಳು ಚೆನ್ನಾಗಿ ಮಿಂಚ್ತಾ ಐತೆ. ಇದೆಲ್ಲ ಏನ್ಗತ್ತೆ ತುಂಬ ರೇರ್ ಆಗೂ ಕೂಡ ಯೂಸ್ ಮಾಡ್ತೀವಲ್ಲ, ಇನ್ಫ್ಯಾಕ್ಟ್ ನಾವು ಡೈಲಿ ಯೂಸ್ ಮಾಡೋದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಮಿಂಚುತ್ತೆ. ನೀವು ಕೋಲ್ಗೇಟ್ ಪೌಡರಲ್ಲಿ ಬರೀ ಕೋಲ್ಗೇಟ್ ಪೌಡರ್ ಸಬೀನಾ ಅಥವಾ ಮತ್ತು ನಿಂಬೆಹಣ್ಣು ಹಾಗೂ ಹುಣಸೆಹಣ್ಣ ಹುಳಿನ ಮುಟ್ಟಿಸ್ಬಾರ್ದು ಅಂತ ಹೇಳ್ತಾರೆ ಬೆಳ್ಳಿ ಸಾಮಾನಿಗೆ, ಅವಾಗ ಅದು ಡಾಟ್ ಡಾಟ್ ಬೀಳೋದು ಮತ್ತು ಹಾಳಾಗ್ಬಿಡೋದು ಆ ಥರ ಆಗಿಬಿಡುತ್ತೆ. ಓನ್ಲಿ ಕೋಲ್ಗೇಟ್ ಪೌಡರಿಂದ ಉಜ್ಜಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ನಮ್ಮ ಮನೇಲಿ ಹೇಗೆ ಮಿಂಚಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಕೆಲವೊಂದು ಬಂದುಬಿಟ್ಟು ಇದು ಕೂಡ ಇದೆ ಆಯಿತಾ, ಜರ್ಮನ್ ಸಿಲ್ವರ್. ಸೊ ಈ ತಟ್ಟೆ ಆ ಹೂವಿನ ಬುಟ್ಟಿ, ಸೊ ಇದೆಲ್ಲ ಜರ್ಮನ್ ಸಿಲ್ವರು. ಜರ್ಮನ್ ಸಿಲ್ವರ್ ಆದ್ರೂ ನೀವು ನೋಡ್ಬೋದು ಬೆಳ್ಳಿ ಹಾಗೂ ಜರ್ಮನ್ ಸಿಲ್ವರ್ಗೆ ಡಿಫ್ರೆನ್ಸೇ ಇಲ್ಲ. ಆ್ಯಂಡ್ ನಾವು ಕೂಡ ಈ ಒಂದು ಜರ್ಮನ್ ಸಿಲ್ವರ್ ಇದನ್ನು ತೊಗೊಂಡು ಆಲ್ಮೋಸ್ಟ 2 years ಆಗಿದೆ. ಸೊ 2 years ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟೊಂದು ಫಂಕ್ಷನ್ಸ್ಗೆಲ್ಲ ಕೂಡ ಯೂಸ್ ಮಾಡಿದ್ದೀವಿ. ಒಂದು ಸ್ವಲ್ಪನೂ ಏನೂ ಹಾಳಾಗಿಲ್ಲ. ತುಂಬ ಜನಕ್ಕೆ ಇದೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಜರ್ಮನ್ ಸಿಲ್ವರ್ ಅಂದರೆ ಅದನ್ನು ಕೋಟಿಂಗ್ ಬಿಟ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ. ಬಟ್ ನಮ್ಮ ಮನೇಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಏನೂ ಆಗಿಲ್ಲ. ಸೊ ನಿಮ್ಗೆ ಬೇಕಾದರೆ ನೀವು ತೊಗೋಬೋದು ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ತಾಮ್ರದ ಪಾತ್ರೆ ಎಲ್ಲ ಯಾವುದ್ರಲ್ಲಿ
ತಿಕ್ತೀರಾ ಅಂತ ಹೇಳ್ಬಿಟ್ಟು ನಾವು ಬರೀ ಸಬೀನಾ ಮತ್ತು ಫಸ್ಟು ಹುಣ್ಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ತಾರೆ ಮಮ್ಮಿ, ಅದಾದ ನಂತರ ಸಬೀನಾ ಹಾಕ್ಬಿಟ್ಟು ತಿಕ್ಬಿಟ್ರೆ ಚೆನ್ನಾಗು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಿಂಚುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಬೆಳ್ಳಿದು ಕಾಮಾಕ್ಷಿ ದೀಪ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಅಷ್ಟಲಕ್ಷ್ಮಿ ಕಾಮಾಕ್ಷಿ ದೀಪ ತುಂಬ ಜಾಸ್ತಿ ಇಷ್ಟ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನೇನಾದರೂ ಫ್ಯೂಚರಲ್ಲಿ ತೊಗೊಂಡ್ರೆ ಅಷ್ಟಲಕ್ಷ್ಮಿ ಕಾಮಾಕ್ಷಿ ದೀಪ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗಜಲಕ್ಷ್ಮಿ ಇರೋದನ್ನೇ ಕಾಮಾಕ್ಷಿ ದೀಪ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮಮ್ಮಿ ಇದೇ ರೀತಿಯಾಗಿ ತೊಗೊಂಡಿದ್ದು. ಸೊ ಟೈಮ್ ಆಲ್ಮೋಸ್ಟ್ ಒಂದು 12:30 1 o'clock ಆಗ್ತಿತ್ತು. ನಾನು ಹಾಗೂ ನಂದು ನಾವಿಬ್ಬರು ಮಲಗೇ ಇರಲಿಲ್ಲ, ನಿದ್ದೆನೂ ಕೂಡ ಬರ್ತಾ ಇರಲಿಲ್ಲ. ಮತ್ತು ಮಲಗಿಬಿಟ್ರೆ ಇನ್ನೊಂದು ಸತಿ ತಲೆಗೆ ಸ್ನಾನ ಮಾಡ್ಕೊಂಡು ಮತ್ತೆ ಇನ್ನೊಂದು ಸತಿ ಎಲ್ಲನೂ ಮಾಡಬೇಕಾಗುತ್ತೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಹಾಗೇ ಕೂತ್ಕೊಂಡಿದ್ವಿ. ಒಂದು ಸ್ವಲ್ಪ ಹೊತ್ತು ಊಟ ಗೀಟ ಮಾಡಿ ಎಲ್ಲ ಕೂತ್ಕೊಂಡಿದ್ವಿ. ಎಲ್ಲರೂ ಮಲ್ಕೊಂಡಿದ್ರು. ಮಮ್ಮಿಗೂ ಕೂಡ ಹೇಳಿಬಿಟ್ಟಿದ್ವಿ, ನೀನು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಡು, ಒಂದು 3:30 ಹಂಗೆ ನಾನು ಎಬ್ಬರಿಸ್ತೀನಿ, ಅವಾಗ ಬೇಕಾದರೆ ಎದ್ದು ಬಂದು ನೀನು ಸೀರೆ ಎಲ್ಲ ಉಡ್ಸೋದಕ್ಕೆ ಅವಾಗ ಸ್ಟಾರ್ಟ್ ಮಾಡೋಣ, ಇವಾಗ ರಾತ್ರಿನೇನು ಹುಡ್ಸಿಟ್ಟೋದು ಬೇಡ ಮಮ್ಮಿ ಅಂತ. ಹಾಗೆ ಮತ್ತು ಇನ್ನೊಂದು ಹೇಳ್ತಾರೆ, ಶುಕ್ರವಾರ ದಿವಸನೇ ಲಕ್ಷ್ಮೀದು ಅಂದರೆ ಸ್ಥಾಪನೆ ಮಾಡಬೇಕು ಅಂತ. ಸೊ ನಾವು ಅದಕ್ಕೆ 12 ಗಂಟೆ ಆಗೋ ತನಕನೂ ವೆಯ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಮಮ್ಮಿದು ಇನ್ನೊಂದು ಏನಪ್ಪ ಅಂದರೆ ಅವರು ಬೈ ಚಾನ್ಸ್ ಇಡೀ ರಾತ್ರಿ ಎಲ್ಲ ಎದ್ದಿದ್ರೆ ಮತ್ತೆ ಇಡೀ ದಿನ ಕೂಡ ಎದ್ದಿರಬೇಕು, ಅಡುಗೆ ಗಿಡಿಗೆ ಬರ್ತಾ ಇರ್ತಾರೆ, ಊಟ ಬಡಿಸೋದು. ಸೊ ಇದೆಲ್ಲ ತುಂಬಾ ಇರುತ್ತಲ್ವಾ, ಅದಕ್ಕೆ ನೀನು ಹೋಗ್ಬಿಟ್ಟು ಒಂದು 5 hours ಆದರೂ ಮಲ್ಕೊ ಮಮ್ಮಿ ಅಂತ ಹೇಳಿಬಿಟ್ಟು ಮಮ್ಮಿನ ಕಳಿಸ್ಬಿಟ್ಟಿದ್ವಿ. ಮಮ್ಮಿ ಕೂಡ ಹೋಗ್ಬಿಟ್ಟು ಮಲ್ಕೊಂಡಿದ್ರು. ನಾನು ಹಾಗೂ ನಂದು ಸೀರೆ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಡೆಕೋರೇಷನ್ನ ಕಂಪ್ಲೀಟ್ ಮಾಡಿಬಿಡೋಣ, ಬ್ಯಾಕ್ ಡ್ರಾಪ್ ಎಲ್ಲ, ಬಿಕಾಸ್ ಆಮೇಲೆ ಕೂರ್ಸಿದ ಮೇಲೆಲ್ಲ ಮತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟು ಬ್ಯಾಕ್ ಡ್ರಾಪ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಸತಿ ಯಾವುದು ಸ್ಪೆಷಲ್ ಬ್ಯಾಕ್ ಡ್ರಾಪ್ ಅದೇನೂ ಗೊತ್ತಿಲ್ಲ, ತಲೆಗೆ ಬರಲಿಲ್ಲ. ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ನಾವು ಈ ಥರ ಡೆಕೋರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು, ಹೂವಿಂದು ಅಲಂಕಾರ ಮಾಡ್ತಾರಲ್ಲ, ಯೂಶ್ವಲಿ ನೋಡಿರ್ತೀರಲ್ವ ನೀವು ಈ ಥರ ಮದುವೆಗಳಲ್ಲಿ ಎಲ್ಲ ಹಿಂದೆಗಡೆ. ಸೊ ಆ ರೀತಿಯಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಸಿಂಪಲಾಗಿ, ಬಟ್ ಅದು ಮಿಸ್ ಆಯಿತು. ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಸೊ ಈ ಒಂದು ಬಾಕ್ಸ್ ಆರ್ಥನ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಹ್ಯಾಂಡ್ ಮೇಡ್ಸ್. ಸೊ ಇದು ಬಂದು ಸಿಲ್ಕ್ ಕುಕ್ಕೂನ್ ಅಂದರೆ ರೇಷ್ಮೆ ಹಾರದ ಬಾಕ್ಸು. ಇಷ್ಟು ದೊಡ್ಡ ಬಾಕ್ಸಲ್ಲಿ ತಂದಿದ್ದಲ್ಲ ರೇಷ್ಮೆ ಹಾರ. ಇದರಲ್ಲಿ ಬರೀ ರೇಷ್ಮೆ ಹಾರ ಅಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ರಿಲೇಟೆಡ್ ಎಲ್ಲ ಸ್ಟೆಪ್ಪು ಇದರೊಳಗೆ ಇಟ್ಟಿದ್ದೀವಿ. ಸೊ ಇದು ನಮ್ಮ ವರಮಹಾಲಕ್ಷ್ಮಿಯ ಹಾರ, ಪ್ರತಿ ವರ್ಷ ಇದರ ಹಾಕ್ತೀವಿ ನಮ್ಮ ದೇವಿಗೆ. ಸೊ ಎಸ್, ಇದರ ಕಾಣಿಸಿದೆ, ಚೆನ್ನಾಗಿದೆಯಲ್ವ? ಪ್ಯೂರ್ ರೇಷ್ಮೆ ಗೂಡಿಂದ ಮಾಡಿರುವಂಥ ಹಾರ ಇದು. ಸೊ ತುಂಬ ಶ್ರೇಷ್ಠ ಅಂತೆ ರೇಷ್ಮೆ ಗೂಡಿನ ಹಾರ, ರೇಷ್ಮೆನೇ ತುಂಬ ಶ್ರೇಷ್ಠ ದೇವರಿಗೆ ಅಂತ ಹೇಳ್ತಾರೆ. ಸೀಸ್. ಸೊ ಆಯಿತು, ಇವಾಗ ಬ್ಯಾಕ್ ಡ್ರಾಪ್ ಏನೋ ಹಾಕಿದಾಯಿತು. ಮತ್ತು ನಾವು ಒಂದು ರಿಂಗ್ನ ತೊಗೊಂಡಿದ್ವಿ. ಸೊ ಆ ರಿಂಗ್ ಎಲ್ಲಿಂದ ತೊಗೊಂಡ್ರಿ ಅಂತ ನನಗೆ ತುಂಬ ಕಾಮೆಂಟ್, ಲೈಕ್ ಲಾಸ್ಟ್ ಇಯರ್ ಕೂಡ ಅಷ್ಟೇ ತುಂಬ ಕಾಮೆಂಟ್ ಬಂದಿತ್ತು. ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೀನಿ, ಮತ್ತೆ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಂಗೆ ಗೊತ್ತು, ಕಾಮೆಂಟ್ ಮೂಲಕ ಕೇಳೇ ಕೇಳ್ತೀರಾ ಇದನ್ನ ಅಂತ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, ಅಫೋರ್ಡೆಬಲ್ ರೇಂಜಲ್ಲೇ ಸಿಗುತ್ತೆ, ಇದೇನು ತುಂಬ ಕಾಸ್ಟ್ಲಿ ಕೂಡ ಇಲ್ಲ. ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಸೊ ಈ ರಿಂಗ್ನ ತರಿಸಿಟ್ಕೊಂಡಿದ್ವಿ, ಏನಾದರೂ ಈ ಥರ ಬ್ಯಾಕ್ ಡ್ರಾಪ್ಗೆ ಆಗುತ್ತೆ ಅಂತಲೇ ತರಿಸಿಟ್ಕೊಂಡಿದ್ದು ಲಾಸ್ಟ್ ಇಯರ್. ಸೊ ಈ ಇಯರ್ ಕೂಡ ಯೂಸ್ ಆಗ್ತಿದೆ, ಒಂಥರ ಪೈಸಾ ವಸೂಲಾಗೋಯಿತು ಅಂತಲೇ ಹೇಳ್ಬೋದು. ಇದನ್ನು ನಾವು ಇವಾಗ ಜೋಡಿಸ್ತಾ ಇದ್ದೀನಿ. ಹೋದ ಸತಿಯೇನೋ ಅದರದ್ದು ಒಂದು ಮ್ಯಾನ್ಯುಲ್ ಥರ ಇತ್ತು, ತುಂಬ ಏನು ಸರ್ಕಸ್ ಏನಲ್ಲ, ಬಟ್ ಒಂದು ಸ್ವಲ್ಪ ಗೊತ್ತಾಗಬೇಕು ಅಷ್ಟೇ. ಆ್ಯಂಡ್ ಇದ್ರದ್ದು ಒಂದು ಸ್ಟಿಕ್ ಅಂದರೆ ಒಂದು ಕೋಲ್ ಬಂದುಬಿಟ್ಟು ಹೋದ ವರ್ಷವೇ ಕಳೆದೋಯ್ತು, ಅದು ಎಲ್ಲಿ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಕಳೆದೋಯ್ತು ಅಂದರೆ ಈ ಸಿಂ ಲಕ್ಷಿತ್ತು ಸಿಂಬ ಇರಲಿಲ್ಲ, ಸಿಂಬ ಚಿಕ್ಕವನು ಲಕ್ಷಿತ್ ಆಟ ಆಡ್ತಾ ಇದ್ದೆ ಅದನ್ನ ತೊಗೊಂಡು, ಅದೆಲ್ಲಿ ಹಾಕ್ಬಿಟ್ಟ ಅಂತಲೇ ಗೊತ್ತಿಲ್ಲ. ಈ ವರ್ಷ ಕೂಡ ಅದು ಸಿಕ್ಕಿಲ್ಲ ನಮಗೆ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ರು, ಮಮ್ಮಿ ಹೇಳ್ತು ಒಂದು ಸಿಕ್ತು ಅಂತ, ಬಟ್ ಅದು ನೋಡಿದ್ರೆ ಅದಲ್ಲ. ಸೊ ಅದೊಂದು ಕಳೆದೋಯ್ತು, ಆ ಕಡೆ ಕಾಲಿಂದ ಒಂದು ಸ್ಟ್ಯಾಂಡ್ ಕಳೆದೋಯ್ತು ನೋಡಿ. ಮತ್ತು ಜೋಡಿಸ್ಬಿಟ್ಟು ಎಲ್ಲ ಇಟ್ಟಕ್ಕೆ ಅಂತ ಹೋದೆ, ಮತ್ತೆ ಎಲ್ಲ ಕಸ್ಕೊಂಬಿಡ್ತು. ಇನ್ನೊಂದು ಸತಿ ಮತ್ತೆ ಜೋಡಿಸಿ ಮತ್ತೆ ಇಟ್ಟಿದ್ದು. ಸೊ ನಾವೇನು ಮಾಡ್ತೀವಿ ಅಂದರೆ ಈ ಥರ ಸ್ಟ್ಯಾಂಡ್ ಥರ ನಿಲ್ಲಿಸಿದ್ರೆ ಅದನ್ನ ಮೇಲ್ಗಡೆ ಒಂದು ಇದಿದೆ, ಅದಕ್ಕೊಂದು ಟೆಕ್ನಿಕ್ ಮಾಡ್ತೀನಿ ನೋಡಿ, ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೇ. ನಾನೇನಪ್ಪ ಅಂದರೆ ಈ ಥರ ಸ್ವಲ್ಪ ಜುಗಾಡ್ ವರ್ಕ್ ಎಲ್ಲ ಜಾಸ್ತಿ ಮಾಡ್ತೀನಿ. ಇದೆಲ್ಲ ನಮ್ಮಪ್ಪನಿಂದ ಕಲ್ತಿರೋದು ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಡ್ಯಾಡಿನೂ ಅಷ್ಟೇ, ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಬಿಡೋಕೆ ನೋಡ್ತಾರೆ, ತುಂಬ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅದೇನು ಅಡ್ಜಸ್ಟ್ಮೆಂಟಲ್ಲೇ ಒಂಥರ ಚೆನ್ನಾಗಾಗ್ಬಿಡುತ್ತೆ ಅದು. ಸೊ ಇವಾಗ ಮೇಲ್ಗಡೆ ಈ ಥರ ಇಡೋಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಮೇಲ್ಗಡೆ ಒಂದು ದಾರ ತೊಗೊಂಡು ಕಟ್ಬಿಡ್ತಾ ಇದ್ದೀನಿ ಮೇಲ್ಗಡೆ ಇದ್ರದ್ದು ಡೋರ್ಗೆ. ಸೊ ಅವಾಗ ಅದು ತುಂಬ ಸ್ಟರ್ಡಿಯಾಗೂ ಕೂಡ ನಿಂತ್ಕೊಳ್ಳುತ್ತೆ, ಮಕ್ಕಳುಗಳು ಅಲ್ಲಾಡಿಸಿದ್ರು ಕೂಡ ಅದೇನು ಬೀಳಲ್ಲ. ಓಕೆ ಫ್ರೆಂಡ್ಸು, ಡೆಕೋರ್ ಮಾಡೋದಕ್ಕೆ ಅಂತ ತುಂಬ ಯೋಚನೆ ಮಾಡಿದ್ವಿ, ಏನು ಮಾಡ್ದ ಅಂತ. ಆ್ಯಕ್ಚುಲಿ ಈ ಸತಿ
ಲೈಕ್ ಈ ಥರ ಫ್ಲವರ್ ಡೆಕೋರೇಷನ್ ಮಾಡ್ತಾರಲ್ಲ ಅವ್ರನ್ನೇ ಕರೆಸ್ಬಿಟ್ಟು ಮಾಡ್ಸೋಣ ಅಂತಲೂ ಕೂಡ ಒಂದು ಐಡಿಯಾ ಬಂತು. ಬಟ್ ಆಮೇಲೆ ಸರಿ ಆಯಿತು, ಅದು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ಲಾಸ್ಟ್ ಇಯರ್ ಮಾಡಿದ್ವಲ್ಲ ಅದೇ ಥರ ಡೆಕೋರೇಷನ್ನೇ ಮಾಡ್ತಿರೋದು, ಸೇಮ್ ಲಾಸ್ಟ್ ಇಯರ್ ಏನು ತಂದಿದ್ವಲ್ಲ ಅದನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಈ ಲೋಟಸ್ ಬಡ್ದು ತಂದಿದ್ವಲ್ಲ, ಸೊ ಇದನ್ನು ಪ್ಯಾಕ್ ಮಾಡಿ ಇಟ್ಟಿದ್ವಿ, ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಪೂರ್ತಿ ಹಾಕೋ ಕೆಳಗಡೆ ಐ ಥಿಂಕ್ ಇದೆ ಅನ್ಸುತ್ತೆ ಅದರಲ್ಲಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಿ, ನಿಮ್ಮ ಮನೇಲಿ ಲಕ್ಷ್ಮಿ ಕೂರಿಸೋದಿಲ್ವಾ ಅಕ್ಕ, ನಿಮ್ಮ ಮತ್ತೆ ಮನೇಲಿ ಕೂರಿಸೋದಿಲ್ವಾ ಅಂತ. ಇಲ್ಲ, ನಮ್ಮ ಮತ್ತೆ ಮನೇಲೂ ವರಮಹಾಲಕ್ಷ್ಮಿ ಕೂರಿಸೋದಿಲ್ಲ, ಅವ್ರು ನಾರ್ಮಲ್ ಪೂಜೆ ಮಾಡ್ತಾರೆ ಅಷ್ಟೇ. ಆ್ಯಂಡ್ ನಮ್ಮ ಮನೇಲಿ ಅಂದರೆ ಜೆ ಪಿ ನಗರದಲ್ಲಿ ನಾನು ಅದನ್ನು ಇದೇ ಫಸ್ಟ್ ಟೈಮ್ ಅಲ್ವಾ ನಾವಲ್ಲಿಗೆ ಶಿಫ್ಟ್ ಆಗಿದ್ದು, ಸೊ ನಾನು ಕೂಡ ಏನೂ ಇದು ಮಾಡಲಿಲ್ಲ. ಮಮ್ಮಿ ಮನೇಲಿ ಅಂದರೆ ಇಲ್ಲೇ ನಮ್ಮಮ್ಮ ನಮಗೋಸ್ಕರನೇ ಕೂರಿಸೋದು, ನಮ್ಮ ಮೂರು ಜನಕ್ಕೋಸ್ಕರ. ಸೊ ಇಲ್ಲೇ ಮಾಡೋಣ ಹಬ್ಬನ, ಚೆನ್ನಾಗಿ ಒಟ್ಟಿಗೆ ಮಾಡೋದ್ರಲ್ಲಿ ಇರೋ ಖುಷಿ ಸಪ್ರೇಟ್ ಸಪ್ರೇಟಾಗಿ ಮಾಡೋದ್ರಲ್ಲಿ ಇರೋದಿಲ್ಲ ಅಲ್ವಾ. ಅದಕ್ಕೇ ಸರಿ ಆಯಿತು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಮಾಡ್ತಾಯಿದ್ದೀವಿ. ಆ್ಯಂಡ್ ನನಗನ್ಸೋ ಪ್ರಕಾರ ಮೂರುವರೆ ಲೈಕ್ ಒಬ್ಬೊಬ್ಬರೇ ಹಬ್ಬ ಮಾಡೋದಕ್ಕಿಂತ ಈ ಥರ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಹಬ್ಬ ಮಾಡೋದ್ರಲ್ಲೇ ತುಂಬ ಜಾಸ್ತಿ ಒಂಥರ ಸಖತ್ ಖುಷಿ ಕೊಡುತ್ತೆ ಅದು. ಸೊ ಎಸ್, ಇಲ್ಲೇ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಚ್ಚು ಕೂಡ ಲೈಕ್ ಅವರ ಅತ್ತೆ ಮನೇಲಿ ಈ ವರ್ಷ ಹಬ್ಬ ಮಾಡೋ ಹಾಗಿರಲಿಲ್ಲ, ಅದಕ್ಕೆ ಅವಳು ಕೂಡ ಇಲ್ಲೇ ಇಲ್ಲಲ್ಲ. ಸೊ ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಮನೇಲಿ ಏಂತಕ್ಕೆ ನಾನು ವರಮಹಾಲಕ್ಷ್ಮಿ ಕೂರಿಸ್ತಾ ಇಲ್ಲ ಅಂತಂದರೆ, ನನಗೊಂದು ಆಸೆ ನಮ್ಮದು ಅಂತ ಒಂದು ಸ್ವಂತ ಮನೆ ಆದಾಗ ನಾನು ವರಮಹಾಲಕ್ಷ್ಮಿನ ಕೂರಿಸ್ಬೇಕು ಅಂತ ಒಂದು ಆಸೆ ಇದೆ. ಸೊ ನೋಡೋಣ, ದೇವ್ರ ಕೃಪೆ ಯಾವಾಗ ನಮ್ಮ ಮೇಲೆ ಬೀಳುತ್ತೋ, ಯಾವಾಗ ನಾವು ನಮ್ದಂತ ಸ್ವಂತ ಮನೆ ಮಾಡ್ಕೊತೀವೋ ಆವಾಗ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀರಲ್ವ, ನೀವು ಕೂಡ ನೋಡ್ತಾ ಇರ್ತೀರ. ಸೊ ಆವಾಗ ಕೂರಿಸೋಣ. ಆ್ಯಂಡ್ ಎಸ್ ಫ್ರೆಂಡ್ಸು, ಈ ರೀತಿಯಾಗಿ ಡೆಕೋರೇಷನ್ ಮಾಡ್ತಾಯಿದ್ವಿ ಈ ಲೋಟಸ್ ಬಡ್ದು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಆಮೇಲೆ ಅನ್ನಿಸ್ತು ಬ್ಯಾಕ್ ಡ್ರಾಪ್ ಈ ರೀತಿ ಪ್ಲೇನ್ ವೈಟ್ ಆಗದಂತೆಯೇ ಈ ಥರ ಬಾಳೆ ಎಲೆದು ಕೂಡ ಕರ್ಟನ್ಸ್ ಬರ್ತಾ ಇದೆ ಇವಾಗ. ಸೊ ಆ ಥರ ಕರ್ಟನ್ ಏನಾದರೂ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಆಮೇಲೆ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಟ್ರೈ ಮಾಡೋಣ. ನಾನು ಎಲ್ಲೆಲ್ಲಿ ಮೂವ್ ಆಗ್ತಾ ಇದ್ದೀನೋ ಅಲ್ಲೆಲ್ಲೆಲ್ಲ ನಾನು ಕ್ಯಾಮ್ರಾನ ಇಟ್ಕೊಂಡು ರೊಟೇಟ್ ಮಾಡ್ತಾನೆ ಇದ್ದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಕೂಡ ಮುಗಿಸ್ತಾ ಇದ್ದೀನಿ, ಬಿಕಾಸ್ ತುಂಬ ಲೆಂದಿ ವಿಡಿಯೋ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ರೀತಿಯಾಗಿ ಕೂರಿಸಿದ್ವಿ, ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಶೇರ್ ಮಾಡಿದ್ದೀನಿ. ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಅಲ್ಲಿ ಕೂಡ ನೀವು ಒಳ್ಳೆ ಒಳ್ಳೆ ಕಾಂಟೆಂಟ್ನ ನೋಡ್ಬೋದು, ಅನ್ಸೀನ್ ಲೈಕ್ ಟೋಟಲಿ ಯೂಟ್ಯೂಬಲ್ಲಿ ನೋಡದೇ ಇರೋದನ್ನ ಅಲ್ಲಿ ನೋಡ್ಬೋದು. ಸೊ ಮತ್ತೆ ಸಿಗ್ತೀನಿ ಇವಾಗ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.